ಸಿಗುವುದೆ ಕಷ್ಟ ಅವನ ಮೇಲೆ ಕುಳಿತ ಜನಕ್ಕೆ ಸಿಗದಿರೆ ನಷ್ಟ ಇಳೆಯ ಜೀವ ಜಾಲಕ್ಕೆಲ್ಲ ನೀನೇ ಇಷ್ಟ ಇಳೆಯ ಜೀವ ಜಾಲಕ್ಕೆಲ್ಲ ನೀನೇ ಇಷ್ಟ ಇಳಿದು ಬಾರ ಕಾಯ ಕೆಳಗೆ ನೀರೇ ಶ್ರೇಷ್ಠ ಇಳಿದು ಬಾರ ಕಾಯ ಕೆಳಗೆ ನೀರೇ ಶ್ರೇಷ್ಠ ಗಮನಿಸಿ ಹಾಡು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ವರ್ಷ ಆಯ್ತು ಬರೆದು ಸೃಷ್ಟಿಸಿಹನು ನಿನ್ನ ಪತಿಯು ನಮ್ಮ ನಿಲ್ಲಿ ಶಿವನಿಗೆ ಗಂಗೆಗೆ ಹೇಳ್ತಾರದು ಸೃಷ್ಟಿಸಿಹನು ನಿನ್ನ ಪತಿಯು ನಮ್ಮ ನಿಲ್ಲಿ ತಪ್ಪು ಸರಿಯು ತಿಳಿಯುತ್ತಿಲ್ಲ ಈ ಧರೆಯಲ್ಲಿ ನಮಗ್ ಕಲ್ಸಿಲ್ಲ ಶಿವ ನಿನ್ ಗಂಡ ಕಳಿಸಿದಾನೆ ಇವಾಗ ಈ ಸಾಲ್ಗೋಸ್ಕರ ಈ ಲೈವ್ ಹೇಳ್ತಾ ಇದ್ದೀನಿ ಕೇಳಿಸ್ಕೊಳ್ಳಿ ಆವತ್ತು ಬರೆದ ಲೈನ್ ಹದಿನೆಂಟು ವರ್ಷದಿಂದ ಕಟ್ಟೆ ಕಟ್ಟಿ ಹರಿವು ತಡೆದು ತಪ್ಪೆಸಗಿದೆವು ಗಂಗೆಗೆ ಹೇಳ್ತಾ ಇರೋದು ಅಹೋರಾತ್ರ ಹೇಳಿದ್ದು ಕಟ್ಟೆ ಕಟ್ಟಿ ನಿನಗೆ ಗಂಗೆ ನದಿಗಳಿಗೆ ಹರಿಯುವ ತಡೆದು ಹರಿಯೋದನ್ನ ತಡೆದು ತಪ್ಪೆಸಗಿದೆವು ಹೊಟ್ಟೆ ಬಟ್ಟೆಗಿಲ್ಲದಷ್ಟು ತಪ್ಪಿಸುತ್ತಿರುವೆವು ಅಂತ ಸ್ವತಂತ್ರ ಬಂದಾಗ್ಲೂ ಇಷ್ಟು ಅಣೆಕಟ್ಟುಗಳಿರಲಿಲ್ಲ ಮೂವತ್ತು ಕೋಟಿ ಪಾಪ್ಯುಲೇಷನ್ ಇತ್ತು ಇಂಡಿಯಾದಲ್ಲಿ ಇವತ್ತು ಅಣೆಕಟ್ಟುಗಳಿಂದ ನೂರ ಮೂವತ್ತು ಕೋಟಿ ಪಾಪ್ಯುಲೇಷನ್ ಆಗಿದೆ ಜ್ಯೋತಿಷ್ಯ ಅಂದ್ರೆ ಅದೊಂದು ವಿಸ್ಮಯಕ್ಕಾಗಿ ಬಳಸುವುದಲ್ಲ ಅದು ಮನುಷ್ಯನಿಗೆ ದಾರಿದೀಪವಾಗಬೇಕು ಜ್ಯೋತಿಷ್ಯ ಇವತ್ತು ಸಿಎಂ ಬದಲಾಗ್ತಾನೆ ನಾಳೆ ದೇವಸ್ಥಾನ ಬಾಗಿಲಾಗುತ್ತೆ ನಾಡಿದ್ದು ಅವ್ರ ಮನೆ ಬೀಳತ್ತೆ ನಿನಗೆ ಸ್ಕೂಟರ್ ಆಕ್ಸಿಡೆಂಟ್ ಆಗತ್ತೆ ಇದೆಲ್ಲ ಜ್ಯೋತಿಷ್ಯ ಇದನ್ನ ಮುಂಡೇನ ಹಾರಸ್ಕೋಪಿ ಅಂತ ಕರೀತಾರೆ ಜ್ಯೋತಿಷ್ಯದಲ್ಲಿ ಅನೇಕ ವಿಭಾಗಗಳಿದೆ ವೆಜಿಟೇಬಲ್ ಹಾರಸ್ಕೋಪಿ ಅಂದ್ರೆ ಅರಣ್ಯ ಸಂಪತ್ತಿನ ಬಗ್ಗೆ ಮಾತನಾಡುವುದು ಅನಿಮಲ್ ಹಾರಸ್ಕೋಪಿ ಅಂದ್ರೆ ಜೀವಶಾಸ್ತ್ರ ಮುಂಡೇನ ಹಾರಸ್ಕೋಪಿ ಅಂದ್ರೆ ಪ್ರಕೃತಿ ವಿಸ್ಮಯಗಳ ಬಗ್ಗೆ ಮಾತನಾಡುವುದು ಹದಿನೆಂಟು ವರ್ಷಗಳ ಹಿಂದೆ ಈ ಸಾಲು ಬರೆದದ್ರ ಅರ್ಥ ತಿಳ್ಕೊಳ್ಳಿ ತುಂಬಾ ಇಂಪಾರ್ಟೆಂಟ್ ಕೇಳಿಸ್ಕೊಳ್ಳಿ ಇದು ಈ ಸಾಲಿಗೆ ಇಂದು ಒಂದು ಉದಾಹರಣೆ ಸಿಕ್ತು ಯುನೈಟೆಡ್ ನೇಷನ್ಸ್ ಆಫ್ ಸೋವಿಯತ್ ರಷ್ಯಾ ಸೋವಿಯತ್ ರಷ್ಯಾದಲ್ಲಿ ಉಜ್ಬೇಕಿಸ್ತಾನ್ ಸೇರಿಕೊಳ್ತು ಉಜ್ಬೇಕಿಸ್ತಾನ್ ಮತ್ತು ಕಜಕಿಸ್ತಾನ್ ನಡುವೆ ಶ್ರೀಲಂಕಾ ಎಷ್ಟು ದೊಡ್ಡದಿದೆಯೋ ಅಷ್ಟು ದೊಡ್ಡದು ಒಂದು ಸಮುದ್ರ ಇತ್ತು ಅರಾಲ್ ಸಿ ಅಂತ ಸಮುದ್ರನೇ ಅದು ಸಮುದ್ರನೇ ಅದು ಪಂಚಮಹಾ ಸರೋವರಗಳಾದ ಉತ್ತರ ಅಮೆರಿಕಾದಲ್ಲಿರುವ ಸುಪೀರಿಯರ್ ಮಿಚಿಗನ್ ಯೂರಿ ಈರಿ ಅಂಟೋರಿಯೋ ಎನ್ನುವ ಪಂಚಮಹಾ ಸರೋವರಗಳಲ್ಲಿ ಅವುಗಳು ಕೂಡ ಸಮುದ್ರನೇ ನಯಗರ ಫಾಲ್ಸ್ ಅಂತ ಕೇಳಿದ್ರಲ್ಲ ಅದು ಈರಿಯಿಂದ ಯೂರಿವರೆಗೂ ಸಮುದ್ರದಿಂದ ಸಮುದ್ರದವರೆಗೂ ಹರಿಯುವ ನದಿ ಅದು ಅದು ಎಷ್ಟು ದೊಡ್ಡದು ಇಮ್ಯಾಜಿನ್ ಮಾಡಿ ನಾವೆಷ್ಟು ಪುಣ್ಯ ಮಾಡಿದೀವಿ ನಾವು ಮೂರು ಸಮುದ್ರಗಳ ನಡುವೆ ಭೂಶಿರವಾಗಿದ್ದೇವೆ ಹಿಂದೂ ಮಹಾಸಾಗರ ಅರೇಬಿಯನ್ ಕೊಲ್ಲಿ ಅರಬ್ಬಿ ಸಮುದ್ರ ಮತ್ತು ಬಂಗಾಳ ಕೊಲ್ಲಿ ಬಂಗಾಳ ಕೊಲ್ಲಿ ಎನ್ನುವುದು ಮಧ್ಯದಲ್ಲಿ ಬಂದ ಹೆಸರು ಪೌರಾಣಿಕವಾದ ಹೆಸರು ಬಂಗಾಳ ಕೊಲ್ಲಿಗೆ ರತ್ನಾಕರ ಅಂತ ಹೆಸರು ರತ್ನಾಕರ ದೌತಪದಾಂ ಹಿಮಾಲಯ ಕಿರೀಟಿಣೀಂ ರತ್ನಾಕರ ಅಧೌತಪಲಾಂ ಅಂದ್ರೆ ಈ ಒಂದು ಕಡೆ ರತ್ನಾಕರನೆಂಬ ಸಮುದ್ರ ಯಾಕೆ ರತ್ನಾಕರ ಅಂದ್ರೆ ಬೆಳಗ್ಗೆ ಸೂರ್ಯ ಉದಯ ಆಗಬೇಕಾದ್ರೆ ರತ್ನಗಳು
ಮಿಣುಗಿದಂತೆ ಮಿಣುಗುತ್ತಂತೆ ಸಮುದ್ರ, ಅದಕ್ಕೆ ರತ್ನಾಕರ ಅಂತ ಕರೆದರು. ಗಂಗಾ ನದಿ ಸುಮಾರು 150 ನದಿಗಳ ಒಡನೆ, 156 ನದಿಗಳ ಒಡನೆ ಬಂಗಾಳದಲ್ಲಿ ಸೇರುವುದರಿಂದ ಗಂಗಾಸಾಗರ ಅಂತ ಕೂಡ ಕರೆದರು. ಮತ್ತು ಬಂಗಾಳ ಕೊಲ್ಲಿ ಅಂತ ಕರೆದರು, ಯಾಕಂದ್ರೆ 106 ನದಿಗಳು ಸೇರುತ್ತಲ್ಲಿ ಗಂಗೆಯನ್ನ, ಇದರಲ್ಲಿ ಸಮುದ್ರವನ್ನ. ಈ ಕಡೆ ಸಮುದ್ರ ಮಹೋದತಿ ಅಂತ, ಅರಬ್ಬಿ ಕಡೆ ಇರೋದ್ರಿಂದ ಅರೇಬಿಯನ್ ಸಮುದ್ರ ಅಂತ. ಮಹೋದತಿ ಎನ್ನುವ ಸಮುದ್ರ ಸಿಂಧೂ ನದಿಯನ್ನ ತನ್ನಲ್ಲಿಗೆ ಸೇರಿಸಿಕೊಳ್ಳುವುದರಿಂದ ಆ ಸಾಗರವನ್ನ ಸಿಂಧೂ ಸಾಗರ ಅಂತ ಕರೆದರು. ಹಾಗಾಗಿ ನಮಗೆ ನಾವು ಮಾಡ್ತಾ ಇರೋ ತಪ್ಪಿನ ಅರಿವಾಗ್ತಾ ಇಲ್ಲ, ಯಾಕಂದ್ರೆ ನಮ್ಮ ತಂದೆಯ ಸಮಾನನಾದ ಮಹಾಸಾಗರ ನಮ್ಮನ್ನು ಆವರಿಸಿದೆ. ಇದರ ದುಷ್ಪರಿಣಾಮ, ನಾವು ಮಾಡ್ತಾ ಇರೋದ್ರ ದುಷ್ಪರಿಣಾಮ ನಮಗೆ ಗೊತ್ತಾಗ್ತಾ ಇಲ್ಲ. ಇವತ್ತು ಉಜ್ಬೇಕಿಸ್ತಾನವರು ಸರ್ವನಾಶ ಆಗ್ಬಿಟ್ಟಿದ್ದಾರೆ. ಪ್ರಾಣಿ ಪಕ್ಷಿಗಳಲ್ಲಿ ಕೂಡ ಎಲುಬುಗಳು ಉಳಿದುಕೊಂಡಿದೆ. ಬೆರಳೆಣಿಕೆ ಎಷ್ಟು ಪ್ರಾಣಿಗಳು ಮಾತ್ರ ಉಳಿವಾಗಿದೆ ಅಲ್ಲಿ. ವಿನಾಶದ ಅಂಚು ತಲುಪಿದೆ. ನೀವು ಬೇಕಾದ್ರೆ ಗೂಗಲ್ ಅರ್ಥ್ ನಿಮಗೆ ಪರಿಚಯ ಇದ್ರೆ ಗೂಗಲ್ ಅರ್ಥ್ ಅಲ್ಲಿ ನೋಡಿ, ಆ ಸಮುದ್ರ ಇವತ್ತು ಮರುಭೂಮಿಯಾಗಿದೆ. ಯಾವಾಗಿತ್ತು ಆ ಸಮುದ್ರ? ಅರಾಲ್ ಸಿ 1978 ಕೂಡ ತುಂಬಿ ತುಳುಕ್ತಾ ಇತ್ತು. ಜನ ಈಜೋದಷ್ಟೇ ಅಲ್ಲ, ಸಮುದ್ರದಲ್ಲಿ ಎಷ್ಟು ದೊಡ್ಡ ಟೈಟಾನಿಕ್ ತರ ಬೋಟ್ಗಳು, ಶಿಪ್ಪುಗಳಿರುತ್ತೋ ಆ ಶಿಪ್ಪುಗಳು ಅದರಲ್ಲಿ ಓಡಾಡ್ತಾ ಇತ್ತು ಸತತವಾಗಿ. ವೈಜ್ಞಾನಿಕವಾದ ಅಭಿವೃದ್ಧಿಯಿಂದ, ಯಾರು ಇವತ್ತು ಪಿಎಂ ಇಂದ ಸಿಎಂ ವರೆಗೂ ಎಲ್ಲ ಅಭಿವೃದ್ಧಿ ಅಭಿವೃದ್ಧಿ ಅಂತ ಮರಗಳನ್ನ ಕಡಿತಾ ಇದಾರೋ, ರಸ್ತೆ 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 ಅಂತ, ತಪ್ಪೇನಿಲ್ಲ. ಆದರೆ ಅದೇ ವೈಜ್ಞಾನಿಕ ವಿಧಾನಗಳಿಂದ ಬೆಳೆದ 300-400 ವರ್ಷಗಳ ಮರಗಳನ್ನ ನೋಡಿ, ಮಳೆ ಹೆಂಗಿದೆ ಮುಂಬೈ. ಮರಗಳನ್ನ ಪಕ್ಕದಲ್ಲಿ ನಡೆಸುವಷ್ಟು ಕಾಮನ್ ಸೆನ್ಸ್ ಇಲ್ಲ. ಉಸಿರು ಕೊಡದ, ಊಟ ಕೊಡದ, ಬೆಳಕು ಕೊಡದ, ನೋಟುಗಳ ಹಿಂದೆ ಬಿದ್ದಿದ್ದಾರೆ ಎಲ್ಲ. ಯಾಕೆ ಉಜ್ಬೇಕಿಸ್ತಾನದ, ಇದಕ್ಕೆ ವಿಡಿಯೋ ಮಾಡಿ ನಿಮಗೆ ಹಾಕ್ತೀನಿ, ಹೆಂಗೆ ಹೆಂಗೆ ಹಾಳಾಗಿದೆ ಉಜ್ಬೇಕಿಸ್ತಾನ ಅನ್ನೋದಕ್ಕೆ ಇನ್ನೊಂದು ವಿಡಿಯೋ ಮಾಡ್ತೀನಿ. ಉಜ್ಬೇಕಿಸ್ತಾನದ ಆ ಅರಾಲ್ ಸಮುದ್ರ ಯಾಕೆ ಮರುಭೂಮಿ ಆಯ್ತು ಗೊತ್ತೇ? 1970 ಇಟ್ಕೊಳ್ಳಿ, ತುಂಬಾ ತುಳುಕಿತಾ ಇದ್ದಂತಹ ಸಮುದ್ರ, 1978 ಕೂಡ ತುಳುಕ್ತಾ ಇದ್ದ ಸಮುದ್ರ, ಅಹೋರಾತ್ರ ಹುಟ್ಟಿದ ಮೇಲೆ ಕೂಡ ದಿನೇ 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 ಕ್ಷೀಣಿಸ್ತಾ ಬಂತು. ಆಗಿನ ರಷ್ಯಾ ಸರ್ಕಾರ ಮತ್ತೆ ಆಗಿನ ಅಲ್ಲಿನ ರಾಜಕಾರಣಿಗಳು ಮಾಡಿದ ಒಂದು ತಪ್ಪಿನಿಂದ ಆ ಸಮುದ್ರಕ್ಕೆ ನೀರು ಸರಬರಾಜು ಮಾಡುತ್ತಿದ್ದ ಪ್ರಾಕೃತಿಕ ಎರಡು ನದಿಗಳಿಗೆ ಅಣೆಕಟ್ಟುಗಳನ್ನು ಕಟ್ಟಿ ಆ ನೀರನ್ನ ಕಾರ್ಖಾನೆಗಳಿಗೆ ಮತ್ತೆ ವ್ಯವಸಾಯಕ್ಕೆ ಬಳಸಲು ಮುಂದಾಗುತ್ತಾರೆ. ಯಾವುದೇ ಕಾರಣಕ್ಕೂ ಎಷ್ಟು ನೀರು ಬಳಸುತ್ತಾರೆ ಅವರು ಅಂದ್ರೆ, ಒಂದು ಡ್ರಾಪ್ ಕೂಡ ಆ ಸಮುದ್ರಕ್ಕೆ ಹೋಗದ ಹಾಗೆ ತಡೆಯುತ್ತಾರೆ. ತಡೆದ ಪರಿಣಾಮ ಒಣಗಿ ಹೋಗುತ್ತೆ ಸಮುದ್ರ. ಮತ್ತೇನು ಪರವಾಗಿಲ್ಲ ಬಿಡಿ, ಅದು ಒಳಗೋದ್ರೆ ಜನಗೆ ಜಾಗ ಸಿಕ್ತು ಅಂತ ನೀವು ಅನ್ಕೋಬಹುದು. ಅದರ ಪರಿಣಾಮ ಏನಾಯ್ತು ಗೊತ್ತಾ? ನೀರು ಹಾವಿಯಾಯ್ತು. ಹಾವಿಯಾಗುವುದು ನೀರು ಮಾತ್ರ ಅಂತ ಒಂದು ಕವನ ಬರೆದಿದ್ದೇನೆ ಅಹೋರಾತ್ರ. ನೆಲಕ್ಕೆ ಉಳಿಯಿತು ಉಪ್ಪು. ಉಪ್ಪು ಮರಳಿಗಿಂತ ಹೆಚ್ಚಾಗಿ ಮರಳು ಮೇಲೆ ಲೇಯರ್ ಆಗಿ ಉಳಿದು ಬಿಡಿತು. ಅಲ್ಲಿ ಬೆಳೆದ ಹುಲ್ಲನ್ನು ತಿಂದ ಪ್ರಾಣಿಗಳು ಕೂಡ ಕಿಡ್ನಿ ಡ್ಯಾಮೇಜ್ ಆಗಿ ಸತ್ತು ಬಿದ್ದರು. ಅಷ್ಟೇ ಅಲ್ಲ, ಬಿರುಗಾಳಿಗೆ ಆ ಉಪ್ಪು ಹಾರಿ ನೆಗೆದು ಯಾವ ನದಿಗಳಿಂದ ಇವರು ಬೆಳೆ ತೆಗೆಯುತ್ತಿದ್ದರೋ ಆ ಬೆಳೆಗಳ ಹಾನಿ ಮಾಡಿತು. ಉಜ್ಬೇಕಿಸ್ತಾನದಲ್ಲಿ ಪ್ರಪಂಚದಲ್ಲಿ ಅತ್ಯಂತ ಹೆಚ್ಚು ಆಂಥ್ರಾಕ್ಸ್ ವೈರಸ್ ಮತ್ತೆ ಕಿಡ್ನಿ ಪ್ರಾಬ್ಲಮ್, ಯೂರಿನರಿ ಪ್ರಾಬ್ಲಮ್, ಕ್ಯಾನ್ಸರ್ ಪೇಷಂಟ್ಸ್ ಆದರು. ಶಾಲೆಗಳಲ್ಲಿ ಕೂಡ ಒಂದೆರಡು ಮಕ್ಕಳಿರುವಂತೆ ಆಗಿದೆ ಇವತ್ತು.
ಇದನ್ನೆಲ್ಲ ನಿಮಗೆ ಗೂಗಲ್ ಅರ್ಥ್ ಅಲ್ಲಿ ಪ್ರೂಫ್ ಸಮೇತ ತೋರಿಸ್ತೀನಿ ಅಹೋರಾತ್ರ. ಇಂಥದ್ದನ್ನ ಹೇಳಬೇಕಾಗತ್ತೆ ಜ್ಯೋತಿಷಿ. ಅದು ದುಷ್ಪರಿಣಾಮ ನಾವು ಮಾಡ್ತಾ ಇರೋದು ಏನಾಗುತ್ತೆ, ಸರ್ ಎಂ ವಿಶ್ವೇಶ್ವರಯ್ಯನವರು ನಮ್ಮದೇ ತಾಲ್ಲೂಕ ನಮ್ಮದೇ ಜಿಲ್ಲಾ ಚಿಕ್ಕಬಳ್ಳಾಪುರದಿಂದ ಬಂದವರು ಮಹಾಪುರುಷರು. ಅಂತಹ ವ್ಯಕ್ತಿ ಜೋಗ ಫಾಲ್ಸ್ ಅಲ್ಲಿ ಹೇಳಿದ್ದು ಎಷ್ಟು ಎನರ್ಜಿ ವೇಸ್ಟ್ ಆಗ್ತಿದೆ ಅಂತ. ಮಹಾತ್ಮ ಗಾಂಧಿ ಅಂದ ಹೇಳಿದ್ರು ಅಬ್ಬಾ ಎಷ್ಟು ಎನರ್ಜಿ ಉತ್ಪತ್ತಿ ಆಗ್ತಿದೆ, ಯಾಕೆಂದ್ರೆ ಎಷ್ಟು ಖುಷಿ ಇದೆ, ಎಷ್ಟು ಆಹ್ಲಾದ ಇದೆ ಈ ಜಲಪಾತದಿಂದ. ಅಂದು ವಿಶ್ವೇಶ್ವರಯ್ಯನವರು ಸರಿ ಅನ್ನಿಸ್ತು, ಮಹಾತ್ಮ ಗಾಂಧಿ ತಪ್ಪೆನಿಸ್ತು. ಆದ್ರೆ ಇಂದು ಮಹಾತ್ಮ ಗಾಂಧಿಯ ಮಾತೇ ಸರಿ ಅನ್ನಿಸ್ತಾ ಇದೆ. ಹರಿವು ತಡೆದು ಬಿಟ್ರು ಶರಾವತಿಯನ್ನ, ಶರಾವತಿ ಜನರೇಟಿಂಗ್ ಸ್ಟೇಷನ್ ಮಹಾತ್ಮ ಗಾಂಧಿ ಜನರೇಟಿಂಗ್ ಸ್ಟೇಷನ್ ಅಂತ ಮಾಡಿ. ಮಳೆ ಬಂದ್ರೆ ನೀರು ಹರಿದ್ರೆ ಮಾತ್ರ ಜೋಗದ ಜಲಪಾತ ನೋಡುವ ಅದೃಷ್ಟ ಅಷ್ಟೇ ನಮಗೆ, ಅದಕ್ಕೆ ಮುಂಚೆ ಎಲ್ಲರಿಗೂ ಇತ್ತು. ನೀವೊಂದು ಅರಿವು ಮಾಡ್ಕೊಳ್ಳಿ, ನೀವು ಯಾವುದೇ ಜಲಪಾತವನ್ನು ನೋಡಕ್ಕೆ ಹೊರಟ್ರೆ ಆ ಜಲಪಾತ ನೋಡುವಷ್ಟು ಕಾಲ ನಿಮ್ಮ ಮನಸ್ಸು ಆಹ್ಲಾದಕರವಾಗಿರುತ್ತೆ. ಕಾರಣ ಏನ್ ಗೊತ್ತಾ, ರಭಸದ ನೀರು ನೆಲಕ್ಕೆ ಅಪ್ಪಳಿಸಿದಾಗ ನೆಗೆಟಿವ್ ಅಯಾನ್ಸ್, ಅಯಾನ್ ಅಂತಾರಲ್ಲ, ಪಾಸಿಟಿವ್ ಅಯಾನ್ಸ್ ಅಂಡ್ ನೆಗೆಟಿವ್ ಅಯಾನ್ಸ್ ಅಂತಾರಲ್ಲ, ನೆಗೆಟಿವ್ ಅಯಾನ್ಸ್ ಹೊರಹೊಮ್ಮತ್ತೆ. ಅದು ನೆಲದ ಪಾಸಿಟಿವ್ ಅಯಾನ್ಸ್ ಜೊತೆ ಸೇರಿಕೊಂಡು ನೆಲ ಕಲುಷಿತಾನೆ ಇಲ್ದಂಗಾಗತ್ತೆ, ತುಂಬಾ ಸುತ್ತಲೂ ಸ್ವರ್ಗ ನಿರ್ಮಾಣ ಆಗತ್ತೆ. ಇವಾಗ ಅಮೆರಿಕಾದಲ್ಲಿ ನೆಗೆಟಿವ್ ಅಯಾನ್ಸ್ ಅನ್ನ ಮಿಷನರಿಗಳಿಂದ ಪಂಪ್ ಮಾಡ್ತಾರೆ ಟ್ರಾಫಿಕ್ ಪ್ರಾಬ್ಲಮ್ಗೆ, ಟ್ರಾಫಿಕ್ ಇಂದ ಪಾಸಿಟಿವ್ ಅಯಾನ್ಸ್ ಬರುತ್ತೆ. ಕಾಡು ಮೇಡುಗಳಲ್ಲಿ, ಸಮುದ್ರ ತೀರದಲ್ಲಿ ಮತ್ತು ಜಲಪಾತಗಳಲ್ಲಿ ಹರಿಯುವ ನದಿಯ ಬಳಿ ನೆಗೆಟಿವ್ ಅಯಾನ್ಸ್ ಬರುತ್ತೆ. ಆ ನೆಗೆಟಿವ್ ಅಯಾನ್ಸ್ ನ್ಯಾಚುರಲ್ ಆಗಿ ಬರೋದು ಬೇಕಾ, ಅಮೆರಿಕಾ ತರ ಪಂಪ್ ಮಾಡೋದು ಬೇಕಾ ನಮಗೆ? ಹಾಗಾಗಿ ನಾವು ಜಲಪಾತಕ್ಕೆ ನೋಡಕ್ ಹೋಗ್ತೀವಿ ಸಾವಿರಾರು ರೂಪಾಯಿ ಖರ್ಚು ಮಾಡಿಕೊಂಡು. ನೀವು ಹೇಳ್ಬೋದು ಹುಚ್ಚಂತರ ಮಾತಾಡಬೇಡ ಹೊರತ್ರ, ಡೆವಲಪ್ಮೆಂಟ್ ಬೇಕು, ಡೆವಲಪ್ಮೆಂಟ್ ಬೇಕು ಅಂತ ಹೇಳ್ಬೋದು. ನೀವು ಯಾವ ರೀತಿ ಡೆವಲಪ್ಮೆಂಟ್ ಆಗಿದೆ ಹೇಳಿ. ಕರ್ನಾಟಕದಲ್ಲಿ ಕನ್ನಂಬಾಡಿ ಕಟ್ಟೆ ಕಟ್ಟಿದ್ರಲ್ವಾ, ಮಂಡ್ಯ ಅಭಿವೃದ್ಧಿ ಆಯ್ತಲ್ವಾ? ಆದರೆ ಕರ್ನಾಟಕದಲ್ಲಿ ಬೀದರ್ಲಿ ಯಾವ ಅಣೆಕಟ್ಟಿಲ್ಲ, ಕೋಲಾರಲ್ಲಿ ಯಾವ ಅಣೆಕಟ್ಟಿಲ್ವಲ್ಲ. ಅತ್ಯಂತ ಕಡಿಮೆ ರೈತರ ಆತ್ಮಹತ್ಯೆ ನಡೆದಿರೋದೆ ಕೋಲಾರ ಮತ್ತೆ ಬೀದರ್ಲಿ, ಅತ್ಯಂತ ಹೆಚ್ಚು ರೈತರ ಆತ್ಮಹತ್ಯೆ ಮಾಡಿಕೊಂಡಿರೋದೆ ಮಂಡ್ಯದಲ್ಲಿ. ಮತ್ತೆ ಯಾಕೆ, ಯಾವುದು ಈ ಡೆವಲಪ್ಮೆಂಟ್? ಹರಿಯುವ ನೀರಿನ ಜೊತೆ ಮನುಷ್ಯ ಹೋಗಿ ಜೀವಿಸ್ತಾ ಇದ್ದ, ಅದನ್ನೇ ಸಿಂಧು ನದಿ ನಾಗರಿಕತೆ ಅಂದ್ರು, ವೋಲ್ಗಾ ನದಿ ನಾಗರಿಕತೆ ಅಂತ ಹೇಳಿದ್ರು, ಗಂಗಾ ನದಿ ನಾಗರಿಕತೆ ಅಂತ ಹೇಳಿದ್ರು, ಯಮುನಾ ನದಿ ನಾಗರಿಕತೆ ಅಂತ ಹೇಳಿದ್ರು. ಆಗ್ರಾದಲ್ಲಿ ಪ್ಯಾಲೆಸ್ ಕಟ್ಟಿದ್ದೆ ಯಮುನಾ ನದಿಯ ದಡ ಅಂತ, ಡೆಲ್ಲಿ ಕ್ಯಾಪಿಟಲ್ ಆಗಿದ್ದೆ ಯಮುನಾ ನದಿ ದಡ ಅಂತ, ಪ್ರಯಾಗ ಮೂರು ನದಿಗಳ ದಡ. ನದಿ ದಡಗಳಲ್ಲಿ ಬದುಕುವ ಒಂದು ಸಂಸ್ಕೃತಿ ಬಂತು ಮನುಷ್ಯನಿಗೆ, ನೀರನ್ನ ಹತ್ತಿರ ನಾವು ಬದುಕಬೇಕಿನ, ನಾವು ಇರೋ ಕಡೆ ನೀರನ್ನ ಬರೆಸ್ಕೊಂಡ್ರೆ ಅನಾಹುತಗಳಿಗೆ ಕಾರಣ ಆಗುತ್ತೆ. ಆದರೂ ಅಹೋರಾತ್ರ ನೀನು ಪ್ರಾಕ್ಟಿಕಲ್ ಅಲ್ಲ ಅಂತ ಹೇಳ್ಬೋದು, ಆದರೆ ಈ ರೀತಿ ಅಣೆಕಟ್ಟುಗಳು ಕಟ್ಟಿ ಕನ್ನಡದ ನೀರು ತಮಿಳು ನೀಡು ಅಂತ ಜಗಳ ಆಡಿದ್ವಿ ವಿನಃ ಆ ನೀರು ನಿಂದ ಜ್ಞಾನ ಅಭಿವೃದ್ಧಿ ಆಗಲಿಲ್ಲ ನಮಗೆ. ಪಾಪ್ಯುಲೇಷನ್ ಬೆಳೀತು, ರೋಷ ಆವೇಶಗಳು ಬೆಳೀತು, ಜೂಜಾಡೋದು ನಿಲ್ಲಿಲ್ಲ, ಆತ್ಮಹತ್ಯೆಗಳು ನಿಲ್ಲಿಲ್ಲ. ಜ್ಞಾನದ ಪರಾಕಾಷ್ಠೆ ಇರಬೇಕು ಭಾವನೆಯ ಜೊತೆಗೆ. ಭಾವನೆ ಬಿಟ್ಟು ಜ್ಞಾನ ಬೆಳೆದಲ್ಲಿ ಚಕ್ರ ಮುರಿದ ತೇರಿನಂತೆ ಬಿದ್ದು ಬಿಡ್ತೀವಿ. ನೀವು ಅರಾಲ್ ಸಮುದ್ರ ಅಂತ ಒತ್ತಿ ಸಾಕು, ಅರಾಲ್ ಸೀ ಅಂತ. ಒಣಗಿ ಹೋದ ಸಮುದ್ರದ ಚಿತ್ರಗಳು ಗೂಗಲ್ ಅಲ್ಲಿ ತುಂಬಿ ತುಳುಕಾಡ್ತಾ ಇದೆ. ಇಸ್ವಿ ಸಮೇತ ಹಾಕಿದ್ದಾರೆ ಇದಕ್ಕೆ ಅಲ್ವಾ? ಕೊಯಂಬತ್ತೂರಲ್ಲಿ ಆಶ್ರಮ ಕಟ್ಟಿದಾಗ ಮರ ಕಡಿದಿಲ್ಲ ಅಂತ ವಾದಿಸ್ತಾರೆ. ಮರ ಕಡಿಯದೆ ಆಶ್ರಮ ಕಟ್ಟಕ್ಕಾಗತ್ತಾ? ತಪ್ಪಲ್ವಾ? ಎಲಿಫೆಂಟ್ ಕಾರಿಡಾರ್ ಅಲ್ಲ ಅಂತ ವಾದಿಸ್ತಾರೆ, ತಪ್ಪಲ್ವಾ? ಆಧ್ಯಾತ್ಮ ಅರಿತವನ್ನು ಆಶ್ರಮ ಕಟ್ಟಬಾರದು. ಇದು ಗೀತೆಯ ವಾಕ್ಯ, ಅಹೋರಾತ್ರನ ವಾಕ್ಯವಲ್ಲ. ಅನಿಕೇತ ಸ್ಥಿರಮತಿರ್ ಭಕ್ತಿಮಾನ್ಮೇ ಪ್ರಿಯೋ ನರಹ ಅಂತ ಕೃಷ್ಣ ಹೇಳ್ತಾನೆ. ಅಡಿಕಿತ್ತು ಅಡಿ ಇಡುವವನು ಸಂತ.
ಯೋಚನೆ ಮಾಡಿ. ಎಲ್ಲ ಸಂತರು ಆಶ್ರಮಗಳು ಮಹಲ್ಲುಗಳು ಎಸಿ ರೂಮುಗಳು ಕಟ್ಟಿಕೊಂಡಿದ್ದಾರೆ. ಎಸಿ ಅಂದ್ರೇನೆ ಪ್ರಕೃತಿ ವಿರುದ್ಧ ಅಲ್ವೇ? ಅಹೋರಾತ್ರ ಯಾವ ಸಂತನು ಅಲ್ಲ. ದಯವಿಟ್ಟು ನೀವು ಗುರುಜಿ ಅನ್ನೋದು ಬಿಟ್ಟುಬಿಡಿ. ಇವನೊಬ್ಬ ಸಾಮಾನ್ಯ ಮನುಷ್ಯ, ಪ್ರಕೃತಿಯೊಂದಿಗೆ ಬದುಕೋದು ಕಲ್ತ್ಕೊಳ್ಳೋಣ. ಬೆಂಗಳೂರಲ್ಲಿ ಯಾವ ನದಿ ಇತ್ತು ರೀ ಅಂತ ಹೇಳ್ಬೇಡಿ. ನೀವು ವೃಷಭಾವತಿ ನದಿ ತುಂಬಿ ತುಳುಕ್ತಾ ಇತ್ತು. ಕೆಂಪೇಗೌಡರ ಪ್ರಿಯ ನದಿಯಾಗಿತ್ತು ವೃಷಭಾವತಿ ನದಿ. ಆ ವೃಷಭದ ದೆಸೆಯಿಂದಲೇ ನಂದಿ ಬೆಟ್ಟದಲ್ಲಾಗ್ಲಿ ಬೆಂಗಳೂರಲ್ಲಾಗ್ಲಿ ದೊಡ್ಡ ಬಸವಣ್ಣ ಇವೆಲ್ಲ ಸ್ಥಾಪನೆ ಆಗಿತ್ತು. ವೃಷಭನ ಅಡಿಯಿಂದ ಹುಟ್ಟಿದ್ರೆ ವೃಷಭಾವತಿ ಅಂತ. ಇವತ್ತು ವೃಷಭಾವತಿ ಕಣ್ಣಿಗೆ ಕಾಣದಂತಾಗಿದೆ. ಕೆಂಗೇರಿಯಲ್ಲಿ ಹರಿದ ನೀರು ಮಾತ್ರ ಕಾಣುತ್ತೆ. ಕೊಚ್ಚೆ ತರ ಅದು ಹೋಗಿ ಕನಕಪುರ ಸೇರುತ್ತೆ, ಅಲ್ಲಿ ಮಾತ್ರ ಸ್ವಲ್ಪ ಕಣ್ಣಿಗೆ ಕಾಣುತ್ತೆ. ಮಲ್ಲೇಶ್ವರಂನಿಂದ ನಂದಿನಿ ನದಿ, ಬಸವನಗುಡಿಯಿಂದ ವೃಷಭಾವತಿ ನದಿ. ವೃಷಭಾವತಿ, ನಂದಾ, ನಂದಿನಿ ಎರಡೂ ನದಿಗಳು ಬಂದು ಸೇರ್ಕೊಳ್ಳುತ್ತೆ ಗಂಡ ಹೆಂಡತಿ. ಎಂತ ಸುಂದರ ಬೆಂಗಳೂರು! ಏನಾಯ್ತು ಇವತ್ತು? ದುಃಖದ ಸಂಗತಿ ಅಂದ್ರೆ, ನಾವು ಸಾಮಾನ್ಯ ಮನುಷ್ಯರಿಗೆ ಹೇಳ್ಬೋದು ಮರ ಉಳಿಸ್ರೋ ಕಟ್ ಮಾಡ್ಬಿಡ್ರೋ, ಯಾರೇನ್ ಹೇಳಿದ್ರೋ ಗೊತ್ತಿಲ್ಲ, ಯಾವ ವಾಸ್ತು ಅವನೋ ಗೊತ್ತಿಲ್ಲ, ತಲೆ ಕೆಟ್ಟವನೋ ಗೊತ್ತಿಲ್ಲ. ಡೆಪ್ಯೂಟಿ ಸಿಎಂ ಮನೆಯಲ್ಲೇ ಮರಗಳು ಕಡಿದಿದ್ದಾರೆ. ಅದು ಬಲಿಷ್ಠವಾದ ಮರಗಳು. ಅದು ಯಾವ ಅದೃಷ್ಟ ಮರ ಕಡಿಯುವುದು? ಅದು ಯಾವ ಜ್ಯೋತಿಷ್ಯ? ಮರ ಕಡಿಯುವುದರಿಂದ ಒಳ್ಳೇದಾಗೋಕೆ ಅದನ್ನ ಮರನ ಬಲಿನ ಹಾಕ್ತಾರೆ. ಪ್ರಾಣಿಗಳನ್ನ ನಾಶ ಮಾಡದೆ ಜ್ಯೋತಿಷ್ಯಕ್ಕೆ ವಿರೋಧ. ಯಾವ ಜ್ಯೋತಿಷ್ಯನು ಪ್ರಾಣಹಾನಿ ಹೇಳುವುದಿಲ್ಲ. ಸಂವಿಧಾನ ಎಷ್ಟು ಶ್ರೇಷ್ಠವೋ ನಮ್ಮ ದೇಶದ ಪ್ರತಿಯೊಂದು ಶಾಸ್ತ್ರವೂ ಅಷ್ಟೇ ಶ್ರೇಷ್ಠ. ಶಾಸ್ತ್ರಿ ತಪ್ಪು ಮಾಡಬಹುದು, ಶಾಸ್ತ್ರ ತಪ್ಪೆಸಗಿಯುವುದಿಲ್ಲ. ಹೊಟ್ಟೆ ಸಂಕಟ ಆಗ್ತದೆ. ನೀವು ಭಾರತ ವಿಶ್ವದ ಭೂಪಟ ನೋಡಿ, ಗೂಗಲ್ ಅರ್ಥ್ ನೋಡಿ. ಶ್ರೀಲಂಕಾದಷ್ಟು ದೊಡ್ಡ ಸಮುದ್ರ ಇವತ್ತು ನೆಲಸಮವಾಗಿ ಮರಳುಗಾಡಾಗಿ ಉಪ್ಪು ತೇಲ್ತಾ ಇದೆ. ಅಲ್ಲಿನ ಪ್ರಾಣಿಗಳು ಬಡುಕಲು ಬಡುಕಲಾಗಿ, ಅಲ್ಲಿ ವಿಡಿಯೋಸ್ ನೋಡಿ ನಿಮ್ಗೆ ಗೂಗಲ್ ಅಲ್ಲಿ ಗೊತ್ತಾಗುತ್ತೆ. ಇದು ತುಂಬಾ ಅನಾಹುತ. ನೀವು ಗೂಗಲ್ ಅಲ್ಲಿ ನೋಡಿ ಕರ್ನಾಟಕದಲ್ಲಿ ಎಷ್ಟು ಡ್ಯಾಮ್ಗಳಿದೆ ಅಂತ. ಹೋಗ್ಲಿ, ಡ್ಯಾಮ್ಗಳು ಉಪಯೋಗ ಕಟ್ಟಿದಾರ? ಎಷ್ಟು ಡ್ಯಾಮ್ ಕಟ್ಟಿದ್ರು ತುಂಗಭದ್ರಾ ನೀರು ಕರ್ನಾಟಕಕ್ಕೆ ಸಿಗ್ತಾ ಇಲ್ಲ. ಕಾಲುವೆಗಳಾಗಿ ಬೇರೆ ಕಡೆ ಹೋಗ್ತಾ ಇದೆ. ಡ್ಯಾಮ್ ಕಟ್ಟಿರೋದ್ರಿಂದ ನಷ್ಟ ಏನು ಅಂತ ಅಹೋರಾತ್ರ ಇವತ್ತು ಹೇಳ್ತೀನಿ. ನೀವು ಸಿಕ್ಕಿದ್ರೆ ಅಹೋರಾತ್ರ ನನ್ನ ಬೈಬಹುದು, ಒಡಿಬಹುದು, ಆದರೆ ಸತ್ಯ ಯಾವತ್ತೂ ಸತ್ಯವೇ. ಯಾವ ಹಣ ಉಳಿಸ್ತಾ ಇದ್ರಿ ನೀವು? ಹೋಗುವ ಹಣ ಉಳಿಸಿದ್ರೆ ಬರುವ ಹಣ ನಿಲ್ಲುತ್ತದೆ ಅನ್ನೋ ಕಾಮನ್ ಸೆನ್ಸ್ ಇರಲಿ. ಉಳಿಸಿದ ನೀರಲ್ಲಿ ಒಳಿತ ಆಗುವುದಿಲ್ಲ. ನೀರು ಹರಿಯುವುದು ರಕ್ತದಂತೆ. ನಿಮ್ಮ ಮೈಯಲ್ಲಿ ಹರಿಯುವ ರಕ್ತವನ್ನ ಡ್ಯಾಮುಗಳ ಕಟ್ಟಿ ನಿಲ್ಲಿಸಿದ್ರೆ ಏನಾಗಬಹುದು ಹೇಳಿ? ಕಾರ್ಬನ್ ಡೈಆಕ್ಸೈಡ್ ತುಂಬಿಕೊಂಡು ಒಳಗರೆ ಇರೋ ಆಕ್ಸಿಜನ್ ಎಲ್ಲ ಹೀರಿಕೊಂಡು ವಿಷರಕ್ತವಾಗುತ್ತದೆ, ನೀಲಿ ರಕ್ತವಾಗುತ್ತದೆ. ಹಾಗೆ ಅಷ್ಟೇ, ನಿಂತ ನೀರಿನಿಂದ ನಮಗೆ ಇವತ್ತು ರೋಗ ರುಜಿನಗಳು ಬರ್ತಾ ಇರೋದು. ಹಿಂದಿನ ಕಾಲದವರಿಗೆ ಆಸಿಡಿಟಿ ಅನ್ನೋದು ಗೊತ್ತಿರಲಿಲ್ಲ. ಹಿಂದಿನ ಕಾಲದವರಿಗೆ ಕಿಡ್ನಿ ಪ್ರಾಬ್ಲಮ್ ಅನ್ನೋದು ಗೊತ್ತಿರಲಿಲ್ಲ. ಅವರಿಗೆ ಗೊತ್ತಿದ್ದು ಮೂರೇ ಪ್ರಾಬ್ಲಮ್: ಕಫ, ಮಂಗಳಾರತಿ ತಗೊಂಡ್ರೆ ಉಷ್ಣ, ತೀರ್ಥ ತಗೊಂಡ್ರೆ ಶೀತ. ಇಂಥವೆಲ್ಲ ತಮಾಷೆಗಳು ಮಾಡಿಕೊಂಡಿರ್ತಿದ್ರು ಅನಾರೋಗ್ಯದ ಜೊತೆ. ಮತ್ತೆ ಬಂತು ನೋಡಿ ಪ್ಲೇಗ್ ಮಾರಿ, ಮತ್ತೆ ಬಂತು ನೋಡಿ ಕೊಲರಾ, ಮಲೇರಿಯಾ. ತತ್ತರಿಸಿ ಹೋದ್ರು ಜನ. ಇವತ್ತಿಗೂ ಅಷ್ಟೇ, ಪ್ರಕೃತಿಗಿಂತ ದೊಡ್ಡ ಜೋಡಣೆ ನಾವು ಮಾಡಕ್ ಸಾಧ್ಯನಾ? ಪ್ರಕೃತಿ ಹರಿದಂಗೆ ಹಂಗ್ ಮಾಡಕ್ ಹೋಗಿ ಸಿಂಧೂ ನಗರಿ ನಾಗರಿಕತೆ ಟೈಮಲ್ಲೂ ಮನುಷ್ಯನ ಅತಿಬುದ್ದಿವಂತಿಕೆಯಾಗಿ ಸರಸ್ವತಿ ನದಿನ ಕಳ್ಕೊಂಡ್ವಿ. ಸಿಂಧೂ ನದಿ ನಾಗರಿಕತೆ ಟೈಮಲ್ಲಿ ಕೂಡ ಡ್ಯಾಮ್ಗಳು ಕಟ್ತಾ ಇದ್ರು. ಅದರ ಪರಿಣಾಮದಿಂದ ನದಿನೇ ಬತ್ತಿ ಹೋಯಿತು, ನದಿನೇ ಇಲ್ಲದಂಗಾಗೋಯ್ತು. ಹರಿಯುವ ನದಿನ ನಿಲ್ಲಿಸ್ತಾರ? ಎಂತಹ ದುಃಖಕರ ಸಂಗತಿ ಇದು. ನಿಮಗೊಂದು ವಿಚಾರ ಹೇಳ್ತೀನಿ. ಕರ್ನಾಟಕದಲ್ಲಿ ಅತ್ಯಂತ ಪಾಪ್ಯುಲರ್ ಮನುಷ್ಯ ಇವತ್ತು ಯಾವ ಫಿಲ್ಮ್ ಆಕ್ಟರ್ ಇಲ್ಲ, ಯಾರು ಇಲ್ಲ, ದೊಡ್ಡ
ಪುಟ್ಟ ವ್ಯಕ್ತಿಯಾಗಿ ಮೆರೆದವನು ಜನಗಳು ಹೆಗ್ಗಲ ಮೇಲೆ ಕುಡಿಸ್ಕೊಂಡು ಕುಣಿದಾಡ್ತಾ ಇದ್ರು ಆ ವ್ಯಕ್ತಿ ಹೆಸರು ವಡ್ಡರಾಮ ಅಂತ ಕೆಳಗಡೆ ಇಳಿಸ್ತಾ ಇರಲಿಲ್ಲ ಆ ಮನುಷ್ಯನ ಯಾಕೆಂದ್ರೆ ಆ ಮನುಷ್ಯ ತನ್ನ ಆಸ್ತಿ ಪಾಸ್ತಿಗಳನ್ನು ಮಾರಿ 12ನೇ ಶತಮಾನದಲ್ಲಿ 108 ಕೆರೆ ಕಟ್ಟಿಸ್ತಾನೆ ಎಲ್ಲರೂ ವೈಭವದಿಂದ ಮೆರಿತಾ ಇರ್ತಾರೆ ಉತ್ಸವಗಳು ಮಾಡ್ಕೊಂಡು ಕುಣಿತಾ ಇರ್ತಾರೆ ವಡ್ಡರಾಮನನ್ನ ತಲೆ ಮೇಲೆ ಕುಡಿಸ್ಕೊಂಡಿರ್ತಾರೆ ಅವನಿಗೂ ಸ್ವಲ್ಪ ಅಹಂಕಾರ ನೆತ್ತಿಗತ್ತಿರುತ್ತೆ ಆಗ ಬರ್ತಾನೆ ಒಬ್ಬಂಟಿ ಸಿಂಹ ಶಾರ್ದೂಲ ಅಲ್ಲಮ ಪ್ರಭುದೇವ ಏಯ್ ವಡ್ಡರಾಮ ನಿಲ್ಲೋ ತಪ್ಪು ಮಾಡಿ ಬಿಟ್ಟೆಯಲ್ಲೋ ಹರಿಯುವ ನೀರನ್ನು ನಿಲ್ಲಿಸಿ ಬಿಟ್ಟೆಯಲ್ಲೋ ಇದರ ಪರಿಣಾಮ ನೆಟ್ಟಗಿರುವುದಿಲ್ಲ ವಡ್ಡರಾಮ ವಾದಕ್ಕಿಳಿತಾನೆ ವಡ್ಡರಾಮ ಏನು ತಪ್ಪು ನಾನು ಜನಕ್ಕೆ ಒಳಿತು ಮಾಡ್ತಾ ಇದೀನಲ್ಲ ಏನು ತಪ್ಪು ಆಗ ಇದೇ ಮಾತುಗಳನ್ನು ಅಲ್ಲಮ್ಮ ಪ್ರಭುದೇವರು ಹೇಳ್ತಾರೆ ವಡ್ಡರಾಮ ಆ ತರ್ಕದಲ್ಲಿ ಸೋಲುಪ್ಪಿ ಕಾಲಿಗೆ ಬಿದ್ದು ಈಗ ನನಗೆ ದಾರಿ ತೋರುತ್ತಿಲ್ಲ ನಾನು ಮಾಡಿದ ತಪ್ಪಿಗೆ ಪಶ್ಚಾತ್ತಾಪ ಏನು ಗುರುದೇವ ಅಂತ ಕೇಳ್ತಾನೆ ನೀನು ಹೋಗು ಕಲ್ಯಾಣದಲ್ಲಿ ಕ್ರಾಂತಿ ನಡೆಯುತ್ತಿದೆ ಬಸವಣ್ಣನ ಜೊತೆ ಸೇರಿ ನಿನ್ನನ್ನು ನೀನು ಪವಿತ್ರ ಮಾಡಿಕೋ ಅಂತ ಹೇಳ್ತಾರೆ ಅರ್ಥ ಮಾಡಿಕೊಳ್ಳಿ ದೊಡ್ಡ ಮನುಷ್ಯರು ಜ್ಞಾನದ ಪರಮಾವಧಿಯಲ್ಲಿ ಪರಾಕಾಷ್ಠೆಯಲ್ಲಿ ಸತ್ಯ ತಿಳಿಯುತ್ತೆ ಯಾವುದನ್ನು ನಿಲ್ಲಿಸಬಾರದು ಎಂದು ಗೊತ್ತಾಗುತ್ತೆ ಹರಿಯುವ ನೀರು ಹರಿಯುತ್ತಿದ್ದರೇನೆ ಚಂದ ಏನು ಬಡತನದ ಉದ್ಧಾರ ಆಗಿದೆ ಇಲ್ಲಿ ಒಂದು ಡ್ಯಾಮ್ ಇದೆ ಮಹಾರಾಷ್ಟ್ರದಲ್ಲಿ ಎಲ್ಲ ಐಶ್ವರ್ಯವಂತರು ಮುಗಿಬಿದ್ದರು ರೈತರಿಗಂತೂ ಒಳ್ಳೇದಾಗಲಿಲ್ಲ ಆ ಡ್ಯಾಮ್ ಪಕ್ಕದಲ್ಲಿ ಜಮೀನು 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 ಅಂತ ಬ್ಲ್ಯಾಂಕ್ ಲ್ಯಾಂಡ್ ಬ್ಯಾಂಕಿಂಗ್ ಮಾಡಿಬಿಟ್ರು ಅವರು ಬೆಳೆ ತೆಗಿತಿಲ್ಲ ಬೇರೆಯವರು ತೆಗಿತಿಲ್ಲ ಸೌಂದರ್ಯದ ಸಂಗಾತಿ ಗಂಡಾಗ್ಲಿ ಹೆಣ್ಣಾಗ್ಲಿ ಹೆಣ್ಣು ಗಂಡನ್ನಾಗ್ಲಿ ಗಂಡು ಹೆಣ್ಣನ್ನಾಗ್ಲಿ ಪಡೆದು ಸಂಸಾರ ನಡೆಸದಿದ್ದಲ್ಲಿ ಎಷ್ಟು ದೋಷವೋ ಭೂಮಿಯನ್ನು ಹೊಂದಿ ಉಳಿದಿದ್ರೆ ಅಷ್ಟು ದೋಷ ಫಲ ತೆಗೆದಿದ್ರೆ ಅಷ್ಟು ದೋಷ ಪ್ರತಿಯೊಬ್ಬನು ಹುಟ್ಟು 900 ಎಕರೆಗೆ ವಾರಸುದಾರನಾಗಿರುತ್ತಾನೆ ಯಾರಪ್ಪನ ಸ್ವತ್ತೆಂದು ಅದನ್ನ ಖರೀದಿ ಮಾಡಿ ಬ್ಲಾಕ್ ಮಾಡಿಡ್ತೀರಿ ಇದರ ಪರಿಣಾಮನೇ ನಮಗೆ ಅನಾರೋಗ್ಯವಾಗಿ ಮರಳುತ್ತೆ ದಯವಿಟ್ಟು ಉಜ್ಬೇಕಿಸ್ತಾನದ ಪರಿಸ್ಥಿತಿ ನಮಗೆ ಆಗಬಾರದು ನೀರನ್ನು ಹಿಡಿದಿಡಬಾರದು ಯಾವ ಪಾಲಿಟಿಷಿಯನ್ನು ಈ ಧೈರ್ಯ ಮಾಡಬೇಡಿ ಇನ್ಮೇಲೆ ಮರಗಳನ್ನು ಕಡಿಬೇಡಿ ಒಬ್ಬ ವಾಸ್ತು ಕಾಶ್ಯಪ ಶಿಲ್ಪಶಾಸ್ತ್ರ ಸಮರಾಂಗಣ ಸೂತ್ರಧಾರ ಮಯಮಾತ ಮನುಷ್ಯಾಲಯ ಚಂದ್ರಿಕಾ ಹರಿವಂಶಿ ಮುಂತಾದ ಪೂರ್ವ ಗ್ರಂಥಗಳ ಆಧಾರಿತವಾಗಿ ಅಹೋರಾತ್ರ ಹೇಳ್ತಾ ಇದ್ದಾನೆ ಯಾವನೋ ತಲೆಕೆಟ್ಟವನು ವಾಸ್ತು ಅಂತ ಹೇಳಿಬಿಟ್ಟು ನಿಮ್ಮ ಮನೆ ಮುಂದೆ ಮರಗಳನ್ನು ಕಡೀರಿ ಅಂದ್ರೆ ಮರ ಮಾತ್ರ ಕಡಿಬೇಡಿ ತಪ್ಪು ಇದೋ ಯಾವ ವಾಸ್ತುಶಾಸ್ತ್ರವೂ ಮರವನ್ನು ಕಡಿಯಲು ಹೇಳುವುದಿಲ್ಲ ಎಂತಹ ಘೋರ ಬೆಂಗಳೂರಿನಲ್ಲಿ ಮರಗಳ ಕೊರತೆಯಾಗಿದೆ ಸರೋವರ ಬತ್ತಿ ಹೋಗುವ ಮುನ್ನ ಎಚ್ಚರಾಗು ಇವತ್ತು ವಿಶ್ವದ 4ನೇ ದೊಡ್ಡ ಸರೋವರ ಬತ್ತಿ ಹೋಗಿದೆ ಹೊಳಬರುವ ನೀರನ್ನು ನಿಲ್ಲಿಸಿದಲ್ಲಿ ಹೊರಹೋಗಲೂ ನೀರಿರುವುದಿಲ್ಲ ನೀರು ಹಾವಿಯಾಗಲು ಸಮಯ ಜಾಸ್ತಿ ಬೇಕಿಲ್ಲ ಅಪ್ಪ ದುಡಿದಾಗ ಅಮ್ಮ ಅಡಿಗೆ ಮಾಡಿದಾಗ ಆವಿಯಾಗುವುದು ನೀರು ಮಾತ್ರ ಅನ್ನ ಬೆಂದಾಗ ಸಾರು ಕುದಿದಾಗ ಆವಿಯಾಗುವುದು ನೀರು ಮಾತ್ರ ತೇರ ನೆಳೆದಾಗ ಬೆವರು ಇಳಿದಾಗ ಆವಿಯಾಗುವುದು ನೀರು ಮಾತ್ರ ಕೆಳಗೆ ಉಳಿಯುವುದು ಉಪ್ಪು ಮಾತ್ರ ಧನ್ಯವಾದ ಅಹೋರಾತ್ರ